ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಂತಂದರೆ ಕರ್ನಾಟಕ ಸೇರಿದಂತೆ ಸೌತ್ ಸೆಂಟ್ರಲ್ ಜೋನ್ನಲ್ಲಿ ಎಲ್ ಐ ಸಿಗೆ ಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ನೋಟಿಫಿಕೇಶನ್ ಹೊರಬಿದ್ದಿದೆ ಸ್ನೇಹಿತರೆ ಇಲ್ಲಿ ಸುಮಾರು ಐದುನೂರ ಅರವತ್ತೆರಡು ಕರ್ನಾಟಕದಲ್ಲಿ ಹುದ್ದೆಗಳು ಇರುವಂಥದ್ದನ್ನು ನಾವು ಗಮನಿಸಬಹುದು ಹಾಗಾಗಿ ಎಲ್ ಸಿಯಲ್ಲಿ ಕರೆದಿರತಕ್ಕಂಥ ಈ ಹುದ್ದೆಗಳು ಅವು ಮತ್ತು ಅವುಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ನಾವು ಗಮನಿಸೋಣ ಸ್ನೇಹಿತರೆ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ ಕರ್ನಾಟಕದಲ್ಲಿಯೂ ಕೂಡ ಈ ಹುದ್ದೆಗಳು ಇರುವಂಥದ್ದನ್ನು ನಾವು ಗಮನಿಸಬಹುದು ಸ್ನೇಹಿತರೆ ಇಲ್ಲ ನೋಡಬಹುದು ಸ್ನೇಹಿತರೆ ಕರ್ನಾಟಕದ ಏನು ಈ ಸೌತ್ ಸೆಂಟ್ರಲ್ ಜೋನ್ ಹೈದರಾಬಾದ್ ಅಲ್ಲಿ ಎಲ್ಲ ನಗರಗಳು ಬರ್ತವೆ ಈ ಎಲ್ಲ ನಗರಗಳಲ್ಲಿ ಕರ್ನಾಟಕದ ನಗರಗಳು ಕೂಡ ಒಳಗೊಂಡಿರುವಂತದ್ದು ಕರ್ನಾಟಕದ ಬೆಂಗಳೂರು ಅರ್ಬನ್ನು ಮತ್ತು ಬೆಂಗಳೂರು ನಗರ ಆಗಿರುವ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಬೆಳಗಾಂ ಧಾರವಾಡ ಮೈಸೂರು ರಾಯಚೂರು ಶಿವಮೊಗ್ಗ ಉಡುಪಿ ಈ ಎಲ್ಲ ಜಿಲ್ಲೆಗಳಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು ಇನ್ನು ಬೆಂಗಳೂರು ಒನ್ನಲ್ಲಿ ಒಂದೂರ ಆರು ಹುದ್ದೆಗಳಿವೆ ಬೆಂಗಳೂರು ಟೂ ಅಲ್ಲಿ ಒಂದೂರ ಒಂದು ಹುದ್ದೆಗಳು ಬೆಳಗಾಂ ಅಲ್ಲಿ ಐವತ್ನಾಲ್ಕು ಹುದ್ದೆಗಳು ಧಾರವಾಡಲ್ಲಿ ಐವತ್ತೆಂಟು ಹುದ್ದೆಗಳು ಮೈಸೂರಲ್ಲಿ ಎಪ್ಪತ್ತೆಂಟು ಹುದ್ದೆಗಳು ರಾಯಚೂರಲ್ಲಿ ಐವತ್ತೇಳು ಹುದ್ದೆಗಳು ಅದೇ ರೀತಿ ಶಿವಮೊಗ್ಗದಲ್ಲಿ ನಲವತ್ತೈದು ಹುದ್ದೆಗಳು ಉಡುಪಿಯಲ್ಲಿ ಅರವತ್ಮೂರು ಹುದ್ದೆಗಳು ಹೀಗೆ ಕರ್ನಾಟಕದಲ್ಲಿ ಐದುನೂರ ಅರವತ್ತೆರಡು ಹುದ್ದೆಗಳು ಖಾಲಿರುವಂತಹ ತಾವು ಗಮನಿಸಬಹುದು ಸ್ನೇಹಿತರೆ ಇಲ್ಲಿ ಮಾಹಿತಿಯನ್ನು ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಇಪ್ಪತ್ತು ಮೇ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ತಾವು ಅರ್ಜಿಯನ್ನು ಸಲ್ಲಿಸಬಹುದು ನಿನ್ನೆ ಅರ್ಜಿಯನ್ನು ಓಪನ್ ಮಾಡಲಾಗಿದ್ದು ತಾವು ಇವತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತಹ ಕೊನೆಯ ದಿನಾಂಕ ಒಂಬತ್ತನೇ ಜೂನ್ ಅಂದ್ರೆ ಜೂನ್ ಒಂಬತ್ತು ಕೊನೆಯ ದಿನ ಆಗಿರುತ್ತೆ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಆನ್ಲೈನ್ ಅಲ್ಲಿ ತಾವು ಎಕ್ಸಾಮಿನೇಷನ್ ಬರೆದು ಉತ್ತೀರ್ಣರಾಗಿರೋದ ನಂತರ ಈ ಒಂದು ಲಿಸ್ಟ್ ಅನ್ನ ಸ್ನೇಹಿತರೆ ಸ್ನೇಹಿತರೆ ಆನ್ಲೈನ್ ಎಕ್ಸಾಮಿನೇಷನ್ ಏನು ಕಾಲ್ ಲೆಟರ್ ಇದೆ ಹಾಲ್ ಟಿಕೆಟ್ ಇಪ್ಪತ್ತೊಂಬತ್ತು ಜೂನ್ ಅದನ್ನು ಬಿಡುಗಡೆ ಮಾಡ್ತಾರೆ ಅದಾದ ನಂತರದಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಮಿ ಪ್ರಿಲಿಮಿನರಿ ಆನ್ಲೈನ್ ಎಕ್ಸಾಮಿನೇಷನ್ ಆರನೇ ತಾರೀಕು ಮತ್ತು ಹದಿಮೂರನೇ ತಾರೀಕು ಇರುತ್ತೆ ಅದೇ ರೀತಿ ಮೇನ್ ಆನ್ಲೈನ್ ಎಕ್ಸಾಮಿನೇಷನ್ ಹತ್ತನೇ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇರುವಂಥದ್ದು ತಾವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ಈ ಒಂದು ವೆಬ್ಸೈಟ್ ವಲಸಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಏನು ಇಲ್ಲಿ ಜಾಬ್ ರಿಕ್ವೈರ್ಮೆಂಟ್ ಅಂತ ಇರುವಂಥದ್ದು ಸ್ನೇಹಿತರೆ ಗಮನಿಸಬೇಕು ಇದು ಇಡಿ ಓ ಹುದ್ದೆ ಅಂತ ಇಲ್ಲಿ ಅಪ್ರೆಂಟಿನ್ಸ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಇಲ್ಲಿ ಏನು ಕೆಲಸ ಅಂತಂದರೆ ಎಲ್ ಐ ಸಿ ಏಜೆಂಟರಿಗೆ ತಾವು ತರಬೇತಿಯನ್ನು ನೀಡಬೇಕಾಗುತ್ತೆ ಎಲ್ ಐ ಸಿ ಏಜೆಂಟರಿಗೆ ತರಬೇತಿ ನೀಡಿ ಅವರಿಂದ ಎಲ್ ಐ ಸಿ ಪಾಲಿಸಿಗಳನ್ನು ಮಾಡಿಸುವಂಥ ಕೆಲಸ ತಾವು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಎ ಡಿ ಓ ಹುದ್ದೆ ಈ ಅಪ್ರೆಂಟಿನ್ಸ್ ಜಾಬ್ ತಾವು ಏನಾದರೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ರೆ ತಮಗೆ ಪ್ರೊಫೆಷನಲ್ ಡೆವಲಪ್ಮೆಂಟ್ ಆಫೀಸರ್ ಅಂತ ನೆಕ್ಸ್ಟ್ ಡೇ ನಿಮಗೆ ಆ ಹುದ್ದೆಯನ್ನು ಕೊಡೋ ಕೊಡುವಂಥದ್ದು ಇಲ್ಲಿ ಒಂದು ರೀತಿ ಇದೆ ಸ್ನೇಹಿತರೆ ಇಲ್ಲಿ ಅದನ್ನು ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು ಇನ್ನು ಇಲ್ಲಿ ಎಷ್ಟು ಎಷ್ಟಿರುತ್ತೆ ಎಡಿಯೂ ಹುದ್ದೆಗಳಿಗೆ ಅಂತಂದ್ರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತೈದು ಇರುವಂಥದ್ದು ಇದು ಪ್ರೊಬೆಷನರಿ ಡೆವಲಪ್ಮೆಂಟ್ ಆಫೀಸರ್ ಏನು ಎಡಿಯು ಹುದ್ದೆ ತಾವು ತೃಪ್ತಿಕರವಾಗಿ ಮಾಡಿದ್ದೀರಿ ಅಂತ ಬಂದ ನಂತರ ಪಿ ಡಿ ಒ ಹುದ್ದೆಗೆ ತಮ್ಮನ್ನು ಡೆಪ್ಯೂಟ್ ಮಾಡಲಾಗುತ್ತೆ ಅಲ್ಲಿ ಬೇಸಿಕ್ ಪೇ ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತೈದು ಇನ್ನು ಏನು ಈ ಎ ಡಿ ಓ ಪೋಸ್ಟ್ ಇದೆ ಈ ಡಿ ಓ ಪೋಸ್ಟಲ್ಲಿ ತಮಗೆ ಎಷ್ಟು ಕೊಡ್ತಾರೆ ಅಂತಂದರೆ ಮೂವತ್ತ್ನಾಲ್ಕು ಸಾವಿರದ ಐನೂರ ಮೂರು ರೂಪಾಯಿ ಸ್ಟೈಫಂಡನ್ನು ಕೊಡೋದಲಾಗುತ್ತೆ ಅಂತ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಎ ಓ ಹುದ್ದೆಯಲ್ಲಿ ಅಪ್ರೆಂಟಿಸ್ ಡೆವಲಪ್ಮೆಂಟ್ ಆಫೀಸರ್ ಇರುವಾಗ ಮೂವತ್ತ್ನಾಲ್ಕು ಸಾವಿರದ ಐನೂರ ಮೂರು ರೂಪಾಯಿ ಸ್ಟೈಫಂಡನ್ನು ಕೊಡಲಾಗುತ್ತೆ ಈ ಒಂದು ಹುದ್ದೆಗೆ ತಾವು ಅತೃಪ್ತಿಕರವಾಗಿ ಮಾಡಿದ್ದೀರಿ ಅಂತ ಆದ ನಂತರದಲ್ಲಿ ಪಿ ಡಿ ಒ ಹುದ್ದೆಗೆ ತಮ್ಮನ್ನು ಡೆಪ್ಯೂಟ್ ಮಾಡಲಾಗುತ್ತೆ ಆಗ ಬೇಸಿಕ್ ಪೇ ಇಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ಆಗುತ್ತೆ ಸ್ನೇಹಿತರೆ ಇನ್ನು ಇಲ್ಲಿ ಎಲಿಜಿಬಿಲಿಟಿ ಕಂಡೀಷನ್ ನೋಡೋದಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪದವೀಧರರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುವಂತದ್ದು ಇನ್ನು ಉಳಿದಿರ್ತಕ್ಕಂಥ ಮಾಹಿತಿಯನ್ನು ನೋಡೋದಾದ್ರೆ ಏಜ್ ಅನ್ನು ನೋಡೋದಾದ್ರೆ ಕನಿಷ್ಠ ಮೂವತ್ತು ಇಪ್ಪತ್ತೊಂದು ವರ್ಷ ಆಗಿರಬೇಕು ಸ್ನೇಹಿತರೆ ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತ್ ಮೂವತ್ತೈದು ವರ್ಷ ಸಿ ಅಭ್ಯರ್ಥಿಗಳಿಗೆ ಮೂವತ್ತ್ ವರ್ಷ ಕನಿಷ್ಠ ಇಪ್ಪತ್ತೊಂದಾಗಿರಬೇಕು ಅದೇ ರೀತಿ ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತೈದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತು ಮೂರು ವರ್ಷ ನಿಗದಿಪಡಿಸಲಾಗಿರುವಂಥದ್ದು ಇನ್ನುಳಿದಾಗೆ ಇಲ್ಲಿ ಗಮನಿಸಬಹುದು ಎಕ್ಸಾಮಿನೇಷನ್ ಯಾವ ರೀತಿ ಆಗಿರುತ್ತೆ ಅಂತ ಇಲ್ಲಿ ಕೊಟ್ಟಿರಲಾಗಿರುತ್ತೆ ಎರಡು ಹಂತದ ಎಕ್ಸಾಮಿನೇಷನ್ ಮಾಡ್ತಾರೆ ಇಲ್ಲಿ ಮೊದಲನೇ ಹಂತದ್ದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ರಿಸನಿಂಗ್ ಎಬಿಲಿಟಿ ಇರುವಂಥದ್ದು ಅದೇ ರೀತಿ ನ್ಯೂಮರಿಕಲ್ ಎಬಲಿಟಿ ಅದೇ ರೀತಿ ಇಂಗ್ಲೀಷ್ ಒಟ್ಟು ಒಂದು ನೂರು ಕ್ವಶನ್ಗಳು ಎಪ್ಪತ್ತು ಅಂಕಗಳಿರುವಂಥದ್ದು ಒಟ್ಟು ಒಂದು ಗಂಟೆ ಕಾಲಾವಕಾಶ ತಮಗೆ ನೀಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಎರಡನೇ ಹಂತದ ಮೇನ್ ಪರೀಕ್ಷೆಯಲ್ಲಿ ಒಟ್ಟು ಒಂದೂರ ಐವತ್ತು ಪ್ರಶ್ನೆಗಳು ಒಂದು ಐವತ್ತು ಅಂಕಗಳಿರ್ತವೆ ಇಲ್ಲಿ ರೀಸನಿಂಗ್ ಎಬಿಲಿಟಿ ಮತ್ತು ನ್ಯೂಮಿಕಲ್ ಇರುವಂಥದ್ದು ಅದೇ ರೀತಿ ಜನರಲ್ ನಾಲೇಜ್ ಇರುವಂಥದ್ದು ಈ ಜನರ ಅಲ್ಲಿ ಕರೆಂಟ್ ಅಫೇರ್ಸ್ ಅಂಡ್ ಇಂಗ್ಲೀಷ್ ಲಾಂಗ್ವೇಜ್ ವಿತ್ ಸ್ಪೆಷಲ್ ಎಂಸೆಸ್ ಆನ್ ಗ್ರಾಮರ್ ಅಂಡ್ ವೆಗ್ರಿರಿ ಅಂತ ಇದೆ ಮುಂದೆ ಇನ್ಸೂರೆಂಟ್ ಆ್ಯಂಡ್ ಇನ್ಸೂರೆನ್ಸ್ ಆನ್ ಫೈನಾನ್ಸಿಯಲ್ ಮಾರ್ಕೆಟಿಂಗ್ ಅವೇರ್ನೆಸ್ ವಿತ್ ಸ್ಪೆಷಲ್ ಎಫೆಸಸ್ ಆನ್ ನಾಲೆಜ್ ಆಫ್ ಲೈಫ್ ಇನ್ಸೂರೆನ್ಸ್ ಅಂಡ್ ಫೈನಾನ್ಸಿ ಸೆಕ್ಸ್ಟರ್ ಹೀಗೆ ಒಂದೂರ ಐವತ್ತು ಪ್ರಶ್ನೆಗಳಿಗೆ ಒಂದೂರ ಐವತ್ತು ಅಂಕಗಳನ್ನು ಪಡೆಯಲಾಗಿದೆ ಇಲ್ಲಿ ಎರಡು ಗಂಟೆ ಕಾಲಾವಕಾಶವನ್ನು ತಮಗೆ ನೀಡಲಾಗಿರುತ್ತೆ ಸ್ನೇಹಿತರೆ ಇದಾದ ನಂತರದಲ್ಲಿ ಇದರಲ್ಲಿ ಉತ್ತೀರ್ಣರಾಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಅವರು ಏನು ಮಾಡ್ತಾರೆ ಅಂತಾರೆ ಕಾಲ್ ಲೆಟರ್ ಕಳಿಸಿ ಈ ಒಂದು ಲಿಸ್ಟನ್ನು ಪ್ರಕಟಿಸುತ್ತಾರೆ ಸ್ನೇಹಿತರೆ ಇದು ಏನು ಇರುವಂಥದ್ದು ಇಲ್ಲಿ ಈ ಎಲ್ ಐ ಸಿಯಲ್ಲಿ ಅಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ಮಾಹಿತಿ ಸ್ನೇಹಿತರೆ ಇನ್ನು ಇಲ್ಲಿ ತಾವು ಗಮನಿಸಬಹುದು ಎಕ್ಸಾಮಿನೇಷನ್ ಕೂಡ ಕರ್ನಾಟಕದಲ್ಲಿ ನಡೆಯುವಂಥದ್ದು ಈ ಆನ್ಲೈನ್ ಎಕ್ಸಾಮಿನೇಷನ್ನು ಅದು ಬೆಂಗಳೂರಲ್ಲಾಗಿರ್ಬೋದು ಬೆಳಗಾವಿ ಧಾರವಾಡ ಹೈದರಾಬಾದ್ ಅದೇ ರೀತಿ ಉಡುಪಿ ಶಿವಮೊಗ್ಗ ಇಲ್ಲೆಲ್ಲೂ ಕೂಡ ರಾಯಚೂರು ಇಲ್ಲೆಲ್ಲ ಕಡೆಯಲ್ಲೂ ಕೂಡ ತಾವು ಎಕ್ಸಾಮಿನೇಷನ್ನು ತೆಗೆದುಕೊಳ್ಳಬಹುದಾಗಿದೆ ತಾವು ಅಲ್ಲೇ ಆನ್ಲೈನ್ ಎಕ್ಸಾಮಿನೇಷನನ್ನು ಬರಿಬಹುದಾಗಿದೆ ಇದಿಷ್ಟು ಕೂಡ ಈ ಒಂದು ಎಲ್ ಐ ಸಿಯಲ್ಲಿ ಅಲ್ಲಿ ಕರೆದಿರ್ತಕ್ಕಂಥ ಒಂದು ನೇಮಕಾತಿ ಅಧಿಕೂಚನೆಯ ಮಾಹಿತಿಯಾಗಿದೆ ಸ್ನೇಹಿತರೆ ಇಲ್ಲಿ ಸಂಪೂರ್ಣ ಮಾಹಿತಿ ಬೇಕಾದರೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ತುಂಬ ನಾವು ಡೌನ್ಲೋ ಅಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಈ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಅರ್ಜಿಯನ್ನು ಓದಿದ ನಂತರ ಈ ಅಧಿಸೂಚನೆಯನ್ನು ಓದಿದ ನಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತಂದರೆ ತಾವು ಒಂದು ಗೆ ಮಾತ್ರ ಅಂದರೆ ಬೆಂಗಳೂರಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಿದ್ರೆ ಬೇರೆ ಕಡೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ ಕೇವಲ ಒಂದು ವಿಭಾಗಕ್ಕೆ ಮಾತ್ರ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಹಾಗಾಗಿ ಯಾವ ವಿಭಾಗಕ್ಕೆ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಮೊದಲನೇ ತೀರ್ಮಾನ ಮಾಡಿ ಅದ ನಂತರದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇನ್ನು ಫೀಸನ್ನು ನೋಡೋದಾದರೆ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಫೀಸನ್ನು ನನಗೆ ಪಡಿಸಲಾಗಿದೆ ಇಂಟಿಮೇಷನ್ ಚಾರ್ಜಸ್ ಅಂತ ಇನ್ನು ಉಳಿದಿರತಕ್ಕಂಥ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಮತ್ತು ಟ್ರಾನ್ಸಾಕ್ಷನ್ ಫೀಸನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಸ್ನೇಹಿತರೆ ಎಷ್ಟು ಫೀಸನ್ನು ತಾವು ಕಟ್ ಕಟ್ಟಬೇಕಾಗುತ್ತೆ ಈ ಒಂದು ಹುದ್ದೆಗಳಿಗೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಪ್ರಮುಖ ದಿನಾಂಕಗಳನ್ನ ಈಗಾಗಲೇ ನಾನು ಹೇಳಿದ್ದೇನೆ ಕೊನೆಯದಾಗಿ ಮತ್ತೊಂದು ಸಲ ಪ್ರಮುಖ ದಿನಾಂಕಗಳನ್ನು ಹೇಳ್ತೇನೆ ಸ್ನೇಹಿತರೆ ಇಲ್ಲಿ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಅದೇ ರೀತಿ ಹಾಲ್ ಟಿಕೆಟನ್ನು ಕೊಡ್ತಕ್ಕಂಥ ದಿನಾಂಕ ಇಪ್ಪತ್ತೊಂಬತ್ತು ಮೊದಲನೇ ಹಂತದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆರು ಮತ್ತು ಹದಿಮೂರನೇ ಜುಲೈ ಎರಡನೇ ಹಂತದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಹತ್ತು ಮೇನ್ ಎಕ್ಸಾಮ್ ಎರಡನೇ ಹಂತದ ಮೇನ್ ಎಕ್ಸಾಮ್ ಹತ್ತನೇ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಇದಿಷ್ಟು ಟಿನಿಟಿವ್ ಡೇಟ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ ಅದ ಮೇಲೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಸರ್ಕಾರಿ ಉದ್ಯೋಗಗಳ ಸಂಪೂರ್ಣ ಮಾಹಿತಿಗಾಗಿ ಉದ್ಯೋಗ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗುತ್ತೇನೆ ಹೋಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ